ಗೋಪಾಲಸ್ವಾಮಿ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಭಕ್ತರು ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ಒಂದು ನಿಮಿಷ ತಾಳ್ರಿ, ನಾವು ಈಗಾಗಲೇನೆ ಫಾರೆಸ್ಟ್ ಅವ್ರಿಗೆ ಹೇಳಿದ್ದೀವಿ, ಒಬ್ಬರು ಭಕ್ತರು ಬರೆಯೋದು ಅನ್ನೋದಕ್ಕೆ ಹೆಚ್ಚಾಗಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಎಷ್ಟು ವರ್ಷದಿಂದ ಇದೆ? ಮತ್ತೆ ನಾನೇ ಬಂದ್ಮೇಲೆ ಬರ್ತಾ ಗೋಪಾಲ ಸ್ವಾಮಿ ಬೆಟ್ಟ ನಾವೇನೇ ಅದಕ್ಕೆ ಎಲೆಕ್ಟ್ರಿಸಿಟಿ ತೋಡಬೇಕು, ರಸ್ತೆ ಮಾಡಬೇಕು, ಮತ್ತೊಂದು ಮಾಡಬೇಕು ಎಲ್ಲವೂ. ಇವಾಗ ಬೆಳಗ್ಗೆ ರಂಗನ ಬೆಟ್ಟ ಹೆಂಗಿತ್ತು, ಎಷ್ಟು ಕಿತ್ತಾಡ್ತಾ ಇದ್ರು, ಯಾಕೆ ರಥೋತ್ಸವ ನಿಂತೋಗಿತ್ತು, ನಮ್ಮ ಕಾಲದಲ್ಲಿ ಯಾಕೆ ಆಯ್ತಾ ಇದೆ? ಅದಕ್ಕೆ ನಮಗೆ ಗುಡಿಗೋಪುರಗಳು, ದೇವಸ್ಥಾನಗಳು, ಮತ್ತೊಂದು ಮಗದೊಂದು ಸಾರ್ವಜನಿಕವಾಗಿ ಇತಿಹಾಸ ಪ್ರಸಿದ್ಧವಾದ ಪ್ಲೇಸ್ಗಳಿಗೆ ನಾವು ಯಾವುದೇ ಥರದಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಬಯಕೆ, ನಮ್ಮ ಪಕ್ಷದ ಸಂಕಲ್ಪ. ಆಗಿರೋದ್ರಿಂದ ಒಬ್ರು ಕಾಗದ ಬರೆದ್ರು ಪ್ರಧಾನಮಂತ್ರಿಗಳಿಗೆ, ಅದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಷ್ಟ್ರದ ಪ್ರಧಾನಿ 136 ಕೋಟಿ ಜನಕ್ಕೂ ಪ್ರಧಾನಿ ಅವರೇ. ಹಾಗಾಗಿ ನಾನು ಕೂಡ ಅದೇ ಭಾವನೆಯಲ್ಲಿ ಬೆಳೆದಿರೋದ್ರಿಂದ ಕೆಲವು ನೀವು ವಿಶೇಷವಾಗಿ ಇಂಥ ವಿಚಾರಗಳಲ್ಲಿ ಯಾರಿಗೆ ಧಾರ್ಮಿಕವಾಗಿ ಅದೇನಾಗಬಾರ್ದು ಅಂತ ಯಾರು ಹೇಳ್ತಾರೆ ಹೇಳಿ. ಆದರೆ ಕಾನೂನಲ್ಲೂ ಕೂಡ ನಾವು ಬುದ್ಧಿವಂತಿಕೆಯಿಂದನೇ ಹೋಗಬೇಕು. ಕೆಲವರಿಗೆ ನಾನು ಮಾಡಿದೆ ಅನ್ನೋದಿರ್ತದೆ, ನಮಗೆ ಭಕ್ತರಿಂದ ಏನಾಗಬೇಕು ಅದು ಮಾಡಬೇಕಾಯ್ತದೆ. ನಾನು ಅನ್ನೋರೆಲ್ಲ ಏನಾದರೂ ಹೇಳಿ, ಹಾಗೆ ಇವೆಲ್ಲ ಇರ್ತವೆ. ಆದರೆ ಹಿಮವದ್ ಗೋಪಾಲ ಸ್ವಾಮಿ ನನಗೂ ಕೂಡ ಆಕರ್ಷಣೀಯವಾದ ಪ್ಲೇಸ್. ಪವಾಡ ಪುರುಷರಲ್ಲಿದ್ದವರು, ನಾನು ಸುಮಾರು ಹೋಗ್ತಾನೆ ಇರ್ತೀನಿ. ಬೆಳಗ್ಗೆಲ್ಲಿ ಹೋದರೆ ಒಳ್ಳೆ ಪುಳಿಯೋಗರೆ ಸಿಗ್ತದೆ, ಒಳ್ಳೆ ಸಿಹಿ ಪೊಂಗಲ್ ಸಿಗ್ತದೆ. ಹಾಗಾಗಿ ಆ ರಸ್ತೆ ಮತ್ತೊಂದು ಅಲ್ಲಿ ಬೇಕಾದ ಅಭಿವೃದ್ಧಿಗಳು ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಅದಕ್ಕೆ ಸರ್ಕಾರ ಮಾತ್ರ ಇದರೊಳಗೆ ನಾವು ಯಾವಾಗೂ ಕೂಡ ಮೊದಲನೇ ಸ್ಥಾನದಲ್ಲಿ ಇರ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತದೆ, ನಿಮ್ಮ ಮಗ ಅನೂರು ಬರ್ತಾ ಅನೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ? ಒಂದು ನಿಮಿಷ ತಾಳಿ. ಅನ್ನೂರು, ಈ ರಾಜ್ಯದಲ್ಲಿ 224 ಕ್ಷೇತ್ರ ಇದೆ, 225 ಮಾಡೋಕ್ಕಾಗೋದಿಲ್ಲ. ಇನ್ನೊಂದು 100 ವರ್ಷ ಆದರೂ ಅದು ಅಷ್ಟೇ ಇರ್ತದೆ. ಆಗಿರೋದ್ರಿಂದ ಹೈಕಮಾಂಡ್ ಏನು ಹೇಳ್ತದೋ ಅದು. ನನಗೆ 172 ಆಗಿದೆ, ನಮ್ಮಲ್ಲಿ 75 ಕೊನೆ ಆಗಿರೋದ್ರಿಂದ ಯಾರು ಬರ್ತಾರೆ ಹೋಗ್ತಾರೆ, ರಾಜ್ಯ ಒಳ್ಳೇದಾಗಬೇಕು. ಡಬಲ್ ಇಂಜಿನ್ ಸರ್ಕಾರ ಇವತ್ತೇನಿದೆ ಫಸ್ಟ್ ಕ್ಲಾಸ್ ನಡೀತಾ ಇದೆ. ಯಾರು ಏನೇ ಹೇಳ್ಬೋದು, ಬಸವರಾಜ ಬೊಮ್ಮಾಯಿಯವರು 1 ವರ್ಷ 8 ತಿಂಗಳಲ್ಲಿ 13,000 ಇವತ್ತು ಟ್ಯಾಕ್ಸಸ್ ಜಾಸ್ತಿ ಆಗಿದೆ ಅಂದರೆ ಅವರ ಆಡಳಿತದ ಕಾರ್ಯವೈಖರಿ ಆಗಿದೆ ಅನ್ನೋದನ್ನ ನೀವೇ ಯೋಚನೆ ಮಾಡಬೇಕಾಯ್ತದೆ. ಆದ್ದರಿಂದ ಕೆಲವಾರು ಕೆಲಸಗಳು ಎಷ್ಟು ಚೆನ್ನಾಗಾಗುತ್ತೆ, ನೀವು ಬನ್ನಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ. ನಿನ್ನೆ ನೋಡಬೇಕಾಯ್ತು ನೀವು ಆ ಜಾತ್ರೆ. ಜಾತ್ರೆ ಒಂಥರ ಬೆಂಗಳೂರು ನಗರದಲ್ಲಿ ಆ ಥರ ಜಾತ್ರೆ ಮಾಡೋದು ಸುಲಭ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾನು ಒಂದು ಪ್ಲಾಜಾ ಮಾಡಿಸಿದ್ದೀನಿ. ತಾವೊಂದು ಸಾರಿ ಫ್ರೀ ಆಗಿದ್ದಾಗ ನಮ್ಗೆ ಯಾರು ಸಿಟ್ಟಿದ್ದಾರೋ ಅವ್ರು ಕರ್ಕೊಂಬಂದು ತೋರಿಸಿ.